ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಬಿಜೆಪಿ ಕಾರ್ಯಾಲಯಕ್ಕೆ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಪಕ್ಷ ಸಂಘಟನೆ ಹಾಗೂ ಕ್ಷೇತ್ರದ ಅಭಿವೃದ್ಧಿ ವಿವಿಧ ಇಲಾಖೆಗಳ ಮಾಹಿತಿ ಸಂಗ್ರಹಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ರಾಜ್ಯದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ. ಗುಂಪುಗಾರಿಕೆ ಸಹಜವಾಗಿದೆ. ಆದರೆ ಬಾಗೇಪಲ್ಲಿ ಬಿಜೆಪಿಯಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಸ್ಪರ್ಧಿ ಮಾಡುವ ಅಭ್ಯರ್ಥಿಗಳು ಗುಂಪುಗಾರಿಕೆ ಮಾಡುತ್ತಿರುವ ಕಾರಣ ಬಿಜೆಪಿಯ ಗುಂಪುಗಾರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂಬ ಮಾಹಿತಿ ಪಕ್ಷದ ವರಿಷ್ಠರಿಗೆ ಸಿಕ್ಕಿದೆ. ಪಕ್ಷ ಅಧಿಕೃತ ಘೋಷಣೆ ಮಾಡುವ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ಚುನಾವಣಾ ತಂತ್ರಗಾರಿಕೆ ರೂಪಿಸಿಕೊಂಡು ಶ್ರಮಿಸಬೇಕು ಎಂದರು. ಇಲ್ಲಿ ಸ್ವಲ್ಪ ಬಿಜೆಪಿನಲ್ಲಿ ಈ ಸಾರಿ ಸ್ವಲ್ಪ ಅಭ್ಯರ್ಥಿಗಳಾದವರು ಹೆಚ್ಚಾಗಿ ಕಾಣಿಸ್ತಾರೆ. ನನಗೆ ಬೇಕು ನಿನಗೆ ಬೇಕು ಅಂತ ಕೇಳೋರು ಇಬ್ಬರೋ ಮೂವರೋ ಓಡಾಡ್ತಾವ್ರೆ ಅಂತ ನನಗೆ ಇರೋ ಮಾಹಿತಿ. ಅದರಿಂದ ಯಾರೇ ಎಷ್ಟೇ ಜನ ನಾನು ಅಭ್ಯರ್ಥಿ ಆಗಬೇಕು ಅಂತ ಬಂದರೂ ಕೂಡ ನಾವು ಹೈಕಮಾಂಡ್ ಇದೆ, ರಾಜ್ಯ ಅಧ್ಯಕ್ಷರಿದ್ದಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರ ಸರ್ಕಾರ ಇದೆ, ಕೇಂದ್ರದಲ್ಲಿ ವರಿಷ್ಠರಿದ್ದಾರೆ, ಚುನಾವಣೆ ಸಮಿತಿ ಇದೆ. ಎಲ್ಲವೂ ಕೂಡ ತೀರ್ಮಾನ ಮಾಡಿ ಯಾರು ಗೆಲ್ಲುವಂಥ ಅಭ್ಯರ್ಥಿಗಳು ಯಾರು ಅಂತೇಳಿ ಅದು ಪರಿಶೀಲನೆ ಮಾಡಿ ಅಂಥ ಅಭ್ಯರ್ಥಿಗಳನ್ನ ಟಿಕೆಟ್ ಕೊಡ್ತಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಪಕ್ಷನ ಗೆಲ್ಲಿಸೋವಂಥ ಕೆಲಸ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರಿಗೆ ಕಿವಿ ಮಾತು ಹೇಳಿದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಅದು ಜನರು ತೀರ್ಮಾನ ಮಾಡ್ತಾರೆ. ನೋಡ್ರಿ, ಇದು ಯಾರು ಏನೇ ಹೇಳಲಿ, ಯಾರು ಏನೇ ಪ್ರಚಾರ ಮಾಡಲಿ, ಯಾರು ಏನೇ ಆಸೆ ಅಂಶಗಳು ತೋರಿಸಲಿ, ಅದು ತೀರ್ಮಾನ ಮಾಡುವರು ಈ ತಾಲೂಕಿನ 2,20,000 ಮತದಾರರು. ತಾಲೂಕಿನ ಗೋಳೂರು ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ 14 ಮತ್ತು 15ನೇ ಹಣಕಾಸಿನ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಮಾಡದೆ ಹಣ ಡ್ರಾ ಮಾಡಿ ಅವ್ಯವಹಾರ ನಡೆಸಿರುವ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ಸಲ್ಲಿಸಿದರು. ಸ್ಥಳದಲ್ಲೇ ಇದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸ್ವಾಮಿಗೆ ಸಾರ್ವಜನಿಕರು ದೂರು ಸಲ್ಲಿಸಿದ್ರು. ಏಕೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿಲ್ಲ ಎಂದು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸ್ವಾಮಿ, ಪೊಲೀಸ್ ವೃತ್ತ ನಿರೀಕ್ಷಕ ಡಿಆರ್ ನಾಗರಾಜ್, ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆರ್ ವೆಂಕಟೇಶ್, ಕೆಡಿಪಿ ಸದಸ್ಯ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇನ್ಯೂಸ್ ಟಿವಿ, ಬಾಗೇಪಲ್ಲಿ.